ಇವತ್ತಿನಿಂದ 14 ದಿನಗಳವರೆಗೂ ಕರ್ನಾಟಕ ಬಂದಿದೆ. March 31ರವರೆಗೂ ಕೂಡ ಶಾಲಾ ಕಾಲೇಜುಗಳನ್ನು ರಜೆ ಘೋಷಣೆ ಮಾಡಿದ್ದಾರೆ. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಮತ್ತು ನಿಮಗೂ ಈ ಒಂದು ವರದಿ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ವಿಡಿಯೋನ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಗೆಳೆಯರೇ, ಈಗಾಗಲೇ ಯಡಿಯೂರಪ್ಪನವರು 14 ದಿನಗಳವರೆಗೆ ಶಾಲಾ ಕಾಲೇಜುಗಳನ್ನು ರಜೆ ಘೋಷಣೆ ಮಾಡಿದ್ದಾರೆ. 7 ದಿನದವರೆಗೂ ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ. ಈ ಒಂದು 7 ದಿನದವರೆಗೂ ಏನು ಇರುತ್ತೆ, ಏನು ಇರುವುದಿಲ್ಲ, ರಾಜ್ಯದಲ್ಲಿ ಏನೇನು ಇರುತ್ತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಒಂದೊಂದಾಗಿ ಹೇಳಿದ್ದೇನೆ, ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಬಂದುಬಿಟ್ಟು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಮಟನ್ ಚಿಕನ್ ಇರ್ಬೋದು ಮತ್ತು ಕುರಿ ಮತ್ತು ಕೋಳಿ ಮಾರಾಟ ಇರುವುದಿಲ್ಲ. ಮತ್ತು ಬೆಂಗಳೂರು ಗ್ರಾಮಾಂತರ ನಗರ ಪ್ರದೇಶಗಳಲ್ಲಿ ಮಾಂಸ ಮಾರಾಟಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ಅಂದರೆ ನಿಮಗೆ ಈ ಒಂದು ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಂಸ ಸಿಗುವುದಿಲ್ಲ. ಮತ್ತು ಕರ್ನಾಟಕದ ಬೇರೆ ಒಂದು ಊರಿನಲ್ಲಿ ನಿಮಗೆ ಸಿಗುತ್ತೆ, ಆದರೆ ತಿನ್ನಲು ಜನ ಇಲ್ಲ. ಮತ್ತು ಇಲ್ಲಿ ಎರಡನೇದಾಗಿ ಬಂದುಬಿಟ್ಟು ಬಾರ್ ಶಾಪ್ಗಳು, ಬಾರ್ ಮತ್ತು ವೈನ್ ಶಾಪ್ಗಳು ಎಂದಿನಂತೆ ಓಪನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಬಾರ್ ಶಾಪ್ಗಳಿಗೆ ಸರ್ಕಾರ ಬೀಗ ಹಾಕಿಲ್ಲ. ಮತ್ತು ಬಾರ್ ಶಾಪ್ಗಳಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದ್ ಮಾಡಿಲ್ಲ. ಬಾರ್ ಶಾಪ್ 14 ದಿನದವರೆಗೂ ಓಪನ್ನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮದ್ಯಪ್ರಿಯರು ಹೆದರುವ ಅವಶ್ಯಕತೆ ಇರುವುದಿಲ್ಲ. ಹೌದು ಗೆಳೆಯರೇ, ಮದ್ಯಪಾನ ಮತ್ತು ಮದ್ಯಪ್ರಿಯರಿಗೆ ಇದೊಂದು ಸೀಸುದ್ದು ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಬಾರ್ ಶಾಪ್ಗಳನ್ನು ಸರ್ಕಾರದಿಂದ ಕ್ಲೋಸ್ ಮಾಡಿಸಿಲ್ಲ. ಮತ್ತು ಇಲ್ಲಿ ಕ್ಲೋಸ್ ಮಾಡಿಸಿರೋದು ಅಂದರೆ ಏನು ಇರೋದಿಲ್ಲ ಅಂದರೆ ಥಿಯೇಟರ್ಗಳು, ಅಂದರೆ ಸಿನಿಮಾ ಟಾಕೀಸ್ಗಳು ಇರುವುದಿಲ್ಲ. ಒಂದು ವಾರದವರೆಗೂ ಸಿನಿಮಾ ಥಿಯೇಟರ್ಗಳು ಮತ್ತು ಸಿನಿಮಾ ಟಾಕೀಸ್ಗಳು ಯಾವುದೇ ಕಾರಣಕ್ಕೂ ಓಪನ್ ಮಾಡುವಾಗಿಲ್ಲ. ಮಾಲ್ಗಳು, ದೊಡ್ಡ ದೊಡ್ಡ ಮಾಲ್ಗಳು, ಮದುವೆ ನಿಶ್ಚಿತಾರ್ಥಗಳು, ಅದೆಷ್ಟೇ ಅಲ್ಲದೆ ಸ್ಕೂಲ್ ಮತ್ತು ಕಾಲೇಜುಗಳನ್ನು ಒಂದು ವಾರಕ್ಕಿಂತ ಹೆಚ್ಚುವರಿಯಾಗಿ ಬಂದ್ ಮಾಡಲಾಗುವುದು ಎಂದು ಘೋಷಣೆ ಕೂಡ ಮಾಡಿದ್ದಾರೆ. ಇದರಲ್ಲಿ March 28ರವರೆಗೂ ಶಾಲಾ ಕಾಲೇಜುಗಳನ್ನು ರಜೆ ಘೋಷಣೆ ಮಾಡಿದ್ದು, ಒಂದು ವಾರದವರೆಗೆ ಸಿನಿಮಾ ಟಾಕೀಸ್ ಇರ್ಬೋದು, ಅದೆಷ್ಟೇ ಅಲ್ಲದೆ ಮಾಲ್ಸ್ಗಳು, ಮದುವೆ ನಿಶ್ಚಿತಾರ್ಥ ಎಲ್ಲವನ್ನು ಕೂಡ ಬಂದ್ ಮಾಡಲಾಗುವುದು. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಶಾಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿದ್ದಾರೆ. ಒಟ್ಟು March 28ರವರೆಗೂ ಎಲ್ಲ ಶಾಲಾ ರಾಜ್ಯದಂತ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಎಂದು ಯಡಿಯೂರಪ್ಪನವರಿಗಾಗಲೇ ಘೋಷಣೆ ಮಾಡಿದ್ದಾರೆ ಗೆಳೆಯರೇ. ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗ ಬಂದ್ ಆಯಿತು ಏನು ಸಿಗುತ್ತೆ ಅಂದರೆ, ಮೊದಲಿಗೆ ಹೇಳಿಬಿಟ್ಟು ಬಸ್ ಸಂಚಾರದಲ್ಲಿ ಯಾವುದೇ ರೀತಿ ಬ್ರೇಕನ್ನು ಹಾಕಿಲ್ಲ. ಬಸ್ ಸಂಚಾರಗಳು ಅದೇ ರೀತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಹೆದರುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ನೀವೇನಾದರೂ ಬೇರೆ ಊರಿನಲ್ಲಿದ್ದರೆ ನೀವು ಆರಾಮವಾಗಿ ತಮ್ಮ ಊರಿಗೆ ಹೊರಡ್ಬೋದು. ಬಸ್ ಸಂಚಾರ ಎಂದಿನಂತೆ ಇರುತ್ತೆ. ಅದೆಷ್ಟಿಲ್ಲದೆ ಟ್ರೈನಿನ ಸಂಚಾರ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಟ್ರೈನಿನ ಸಂಚಾರಕ್ಕೂ ಬ್ರೇಕ್ ಹಾಕಿಲ್ಲ ಸರ್ಕಾರ. ರೈಲಿನ ಪ್ರಯಾಣ ಕೂಡ ನೀವು ಮಾಡ್ಬೋದು. ಯಾವುದೇ ಊರಿಗೂ ಕೂಡ ನೀವು ರೈಲಿನಲ್ಲಿ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಜನರು ಆತಂಕ ಪಡುವ ಒಂದು ಅವಶ್ಯಕತೆ ಇರುವುದಿಲ್ಲ. ಹಾಸ್ಪಿಟಲ್, ಮೆಡಿಕಲ್ ಶಾಪ್ಗಳು ಮತ್ತು ಎಲ್ಲವೂ ಕೂಡ ಈಗ ಓಪನ್ನೇ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಇರ್ಬೋದು, ಮೆಡಿಕಲ್ ಶಾಪ್ಗಳು ಇರ್ಬೋದು, ಸರ್ಕಾರಿ ಕಚೇರಿಗಳು ಮತ್ತು ಇಲ್ಲಿ ಪೋಸ್ಟ್ ಆಫೀಸ್ ಇರ್ಬೋದು, ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ. ಬ್ಯಾಂಕ್ಗಳು ಕೂಡ ಯಥಾವತ್ತಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತೆ ಎಂದು ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಬ್ಯಾಂಕ್ಗಳು ಯಾವುದೇ ಕಾರಣಕ್ಕೂ ಬಂದ್ ಮಾಡಲಾಗುವುದಿಲ್ಲ. ಮತ್ತು ಇಲ್ಲಿ ರೈಲ್ವೆ ಬಸ್ ಸಂಚಾರ ಯಾವುದೇ ಕಾರಣಕ್ಕೂ ಬಂದ್ ಮಾಡಲಾಗುವುದಿಲ್ಲ. ಇದು ಇವತ್ತಿನ ಒಂದು ಕಂಪ್ಲೀಟ್ ರಿಪೋರ್ಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.